ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಯ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ಎಸ್ ಕೊಡುವಂತ ಸಮಯ ಬಂತು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ನಾಲ್ಕು ತಿಂಗಳ ಸರ್ವೆಗಳನ್ನ ನೋಡಿದಿರಿ ಎಲ್ಲರೂ ಕೂಡ ವಾಸ್ತವಕ್ಕೆ ಹತ್ತಿರ ಸರ್ವೆ ನಿಮ್ದು ಶಿವ ಅಂತ ಹೇಳ್ತಾರೆ ಹೌದು ಸತೀಶ್ ಅವರು ಯೋಗಿ ಅವರು ಫೀಲ್ಡ್ ಹೋದಾಗ್ಲೂ ಕೂಡ ಜನಗಳ ಅಭಿಪ್ರಾಯ ಅಷ್ಟೇ ವಾಸ್ತವನ ತಿಳಿಸ್ತಾ ಇದ್ದೀರಿ ಅಂತ ಈ ವಾಸ್ತವದ ಅಂಶ ಏನು ಗ್ರೌಂಡ್ ಅಲ್ಲಿ ಏನಿದೆ ಯಾರು ಯಾವ ಕ್ಷೇತ್ರದಲ್ಲಿ ಮುಂದಿದ್ದಾರೆ ಇದು ಗೆಲುವಲ್ಲ ಗೊತ್ತಿರಲಿ ಸರ್ವೆ ಹೇಗ್ ಮಾಡ್ತೀರಿ ಹೇಗ್ ಮಾಡ್ತೀರಿ ಅನ್ನೋ ಭಾಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಕೆಲವರು ಸವಾಲುಗಳನ್ನ ಹಾಕ್ತಾರೆ ಎಲ್ಲ ಪ್ರಶ್ನೆಗಳಿಗೆ ಸವಾಲುಗಳಿಗೆ ಉತ್ತರ ಕೊಡುವಂತ ಸಂಬಂಧ ಕ್ಷೇತ್ರದ ಮಾಹಿತಿಯನ್ನ ಯಾವುದೇ ರೀತಿಯ ಗೊಂದಲ ಇಲ್ದೇನೆ ಪಕ್ಷದ ಪರವಾಗಿ ಇಲ್ದೇನೆ ಏನು ಗ್ರೌಂಡ್ ರಿಯಾಲಿಟಿ ಅದನ್ನ ಕೊಡ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ನೀವು ಹಾಕೋದ್ ವೋಟ್ಗಳು ಅಂತ ಬರೀ ಸೋಷಿಯಲ್ ಮೀಡಿಯಾ ಬಂದಂತ ವೋಟರ್ಸ್ ಗಳ ಲೆಕ್ಕ ಹಾಕೊಂಡು ಹಾಕಲ್ಲ ಒಂದು ಜನಗಳು ಒಂದು ಜರ್ನಲಿಸ್ಟ್ಗಳು ಮತ್ತೆ ಕಾರ್ಯಕರ್ತರು ವಾತಾವರಣ ಈ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಮಾಡ್ತೇವೆ ಸೊ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪಕ್ಕಾ ಸರ್ವೆ ಕೊಡೋದೆ ನಮ್ಮ ಕೆಲಸ ನಾಲ್ಕನೇ ಪ್ಲೇಸ್ ಅಲ್ಲಿ ಇದ್ರು ಗೆಲ್ದ ಅಂತ ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟು ಜಾಯಮಾನ ನಮ್ದಲ್ಲ ಅದನ್ನ ನಾವು ಮಾಡಲ್ಲ ಏನ್ ಟ್ರೆಂಡ್ ಇದೆಯೋ ಆ ಟ್ರೆಂಡ್ ಟ್ರೆಂಡ್ ಈ ಕ್ಷಣ ಟ್ರೆಂಡ್ ನೆಕ್ಸ್ಟ್ ಮಂತ್ ಇರುತ್ತೆ ಅಂತ ಏನಿಲ್ಲ ಚೇಂಜ್ ಆಗಬಹುದು ಅಭ್ಯರ್ಥಿಗಳು ಫೈನಲ್ ಆದ್ಮೇಲೆ ಚೇಂಜಸ್ ಆಗಬಹುದು ಗ್ರಾಮೀಣ ಭಾಗದಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಒಬ್ಬ ಪ್ರಭಾವಿ ವ್ಯಕ್ತಿ ಐದ್ ಸಾವಿರ ಸಾವಿರ ಗೆಲ್ಲುವ ಸೋಲುವ ಕ್ಷೇತ್ರದಲ್ಲಿ ವ್ಯತ್ಯಾಸವಾದ್ರೆ ಪಕ್ಷಾಂತರ ಮಾಡಿದ್ರೆ ಅಲ್ಲಿ ಚೇಂಜಸ್ ಆಗ್ತಿರುತ್ತೆ ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತವೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಕಂಪ್ಲೀಟ್ ಚಿತ್ರಣವನ್ನು ನಾವು ಇವತ್ತು ನಿಮ್ಮ ಮುಂದೆ ಇಡ್ತೇವೆ ಅದು ಮೊದಲನೇದಾಗಿ ನಾವು ಬೆಳಗಾವಿ ಜಿಲ್ಲೆಯಿಂದ ಶುರು ಮಾಡ್ತೇವೆ ಎಂದಿನಂತ ಮೊದಲ ಕ್ಷೇತ್ರ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಶಿಕಲಾ ಜೊಲ್ಲೆ ಪಿಯ ಕ್ಯಾಂಡಿಡೇಟ್ ಬಹುತೇಕ ಆಗ್ತಾರೆ ಅಂಡ್ ಕಾಂಗ್ರೆಸ್ ಇಂದ ಕಸಾಯ್ ಪಾಟೀಲ್ ಲಕ್ಷ್ಮಣರಾವ್ ಚಿಂಗ್ಳೆ ವೀರ್ ಕುಮಾರ್ ಪಾಟೀಲ್ ಉತ್ತಮ್ ಪಾಟೀಲ್ಗೆ ಲಿಸ್ಟ್ ದೊಡ್ಡದಾಗಿದೆ ಕಾಂಗ್ರೆಸ್ ಇಂದ ಗಂಡು ಯಾರು ಅಂತ ಗೊತ್ತಾಗಿಲ್ಲ ಗಂಡು ಮೀನ್ಸ್ ಕ್ಯಾಂಡಿಡೇಟ್ ಯಾರು ಅಂತ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಗೊತ್ತಾದ್ರೂ ಸಹ ಬಿಜೆಪಿ ಪ್ರಬಲವಾದಂತಹ ಅಭ್ಯರ್ಥಿ ಶಶಿಕಲಾ ಜೊಲ್ಲೆ ಅವರು ಸೊ ಹೀಗಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ ಆಗುವವರೆಗೂ ಸಹ ಶಶಿಕಲಾ ಜೊಲ್ಲೆ ನಿರಾಳ ಸದ್ಯಕ್ಕೆ ಕರ್ನಾಟಕ ಟಿವಿಯ ಒಂದು ಫೆಬ್ರವರಿ ಸರ್ವೆಯಲ್ಲೂ ಕೂಡ ಶಶಿಕಲಾ ಜೊಲ್ಲೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಯಾವಾಗ ಬಂದಾಗ್ಲೂ ಅವರದೇ ಮುನ್ನಡೆ ಅಂದ್ರೆ ಕಾಂಗ್ರೆಸ್ ಅವರು ಇಷ್ಟು ಬೇಗ ತೀರ್ಮಾನ ಮಾಡಿ ಟಫಿರೋ ಕ್ಷೇತ್ರದಲ್ಲಿ ಬೇಗ ಕ್ಯಾಂಡಿಡೇಟ್ ಅನ್ನು ಅನೌನ್ಸ್ ಮಾಡಿದ್ರೆ ಬದಲಾವಣೆ ಆಗ್ತಿತ್ತು ಬಟ್ ಇಲ್ಲಿ ಬದಲಾವಣೆ ಕಾಣ್ತಾ ಇಲ್ಲ ಶಶಿಕಲಾ ಜೊಲ್ಲೆ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆಯಲ್ಲೂ ಸಹ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಯಾರು ಫೈನಲ್ ಆಗಿಲ್ಲ ಬಹುಶಃ ಫೆಬ್ರವರಿಗೆ ಬಂದ್ಬಿಡುತ್ತೆ ಲಿಸ್ಟ್ ಅಂತ ಇದ್ರು ಬರ್ಲಿಲ್ಲ ಮಾರ್ಚ್ ಗೆ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಅಂತಿದೆ ಅದರಲ್ಲೂ ಕಾಂಗ್ರೆಸ್ ಲಿಸ್ಟ್ ಅನೌನ್ಸ್ ಮಾಡಿದ್ರು ಸಹ ಇಲ್ಲಿ ಶಶಿಕಲಾ ಜೊಲ್ಲೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾರೆ ಈಸಿಯಾಗಿ ಸೋಲಲ್ಲ ಈ ಹಾಗೆ ನೋಡಿದ್ರೆ ವಾತಾವರಣದ ವಿಚಾರ ಬಂದಾಗ ರಿಸಲ್ಟ್ ಕೂಡ ಅವರಿಗೆ ಆಗಬಹುದು ಶಶಿಕಲಾ ಜೊಲ್ಲೆ ನಿಪ್ಪಾಣಿಯಲ್ಲಿ ಈಗ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಫಲಿತಾಂಶವೂ ಸಹ ಇದೇ ಆದಿಯಲ್ಲಿ ಬರಬೋ ಬರುವ ಲೆಕ್ಕಾಚಾರಗಳು ಕ್ಷೇತ್ರದಲ್ಲಿ ಇದೆ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ